ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ಆತ್ಮೀರೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಿನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆತ್ಮೀರೆ ಬಿಳಿ ರಕ್ತ ಕಣಗಳು ಇವುಗಳನ್ನು ಸಮತೋಲದಲ್ಲಿ ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆಹಾರಗಳನ್ನು ನಾವು ನೋಡೋಣ ಬಿಳಿ ರಕ್ತ ಕಣಗಳು ಕಡಿಮೆ ಆದರೆ ಹೆಚ್ಚು ಮಾಡತಕ್ಕಂಥ ಆಹಾರವನ್ನು ನಾನು ನಿಮಗೆ ಇವತ್ತು ಹೇಳ್ತೇನೆ ಕಡಿಮೆ ಆದರೆ ಅದು ಹೆಚ್ಚು ಮಾಡುತ್ತೆ ಬ್ಯಾಲೆನ್ಸ್ ಆಗಿಯೂ ಇಡ್ತದೆ ಯಾಕಂದರೆ ಬಿಳಿ ರಕ್ತ ಕಣಗಳು ಕಡಿಮೆ ಆದರೆ ಎಷ್ಟು ತೊಂದರೆನೋ ಹೆಚ್ಚಾದರೂ ಕೂಡ ಅಷ್ಟೇ ತೊಂದರೆ ಹೆಚ್ಚಾದಾಗ ಕ್ಯಾನ್ಸರ್ ಬರ್ಬೋದು ಹಲವಾರು ರೀತಿಯ ಸಮಸ್ಯೆಗಳು ಅಟೋ ಇಮ್ಯೂನ್ ಡಿಸೀಸ್ಗಳು ಬರಬಹುದು ಹಾಗಿದ್ರೆ ಈಗ ಕಡಿಮೆ ಆಗಿದೆ ಅಂದಾಗ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋದು ಅಥವಾ ಹೆಚ್ಚಿಗೆ ಆಗಿದೆ ಅಂದಾಗಲೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಸರಿಯಾಗಿ ನಾವು ತಿಳ್ಕೊಬೇಕು ಅದು ಹೆಚ್ಚಿಗೆ ಆಗಬಾರ್ದು ಅಂದರೆ ನಿಯಮಿತವಾಗಿರ್ತಕ್ಕಂಥ ಆಹಾರ ಇರಬೇಕು ಸಸ್ಯಾಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಆಮೇಲೆ ಆಹಾರದಲ್ಲಿ ಹೆಚ್ಚು ಫೈಬರ್ ಯುಕ್ತವಾಗಿರ್ತಕ್ಕಂಥ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಯುಕ್ತವಾಗಿರ್ತಕ್ಕಂಥ ಆಹಾರಗಳನ್ನು ನೀವು ತಿನ್ನಬೇಕು ಜೊತೆಗೆ ವ್ಯಾಯಾಮ ಚೆನ್ನಾಗಿ ಮಾಡ್ತಾ ಇರಬೇಕು ಶಾರೀರಿಕ ಶ್ರಮ ಇರಬೇಕು ಆಮೇಲೆ ಯೋಗಾಭ್ಯಾಸ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಹೋದರೆ ಶರೀರದಲ್ಲಿ ಇಂತಹ ಒಂದು ಅಸಮತೋಲನಗಳು ಕಡಿಮೆ ಆಗ್ತವೆ ಬರೋದೇ ಇಲ್ಲ ಈಗ ಈ ಒಂದು ವೈಟ್ ಬ್ಲಡ್ ಸೆಲ್ಗಳು ಆಗಿ ತುಂಬ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದರೆ ಇದಕ್ಕೆ ಏನು ಮಾಡ್ಬೋದು ಒಳ್ಳೆಯ ಆ ವೈಟ್ ಬ್ಲಡ್ ಸೆಲನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಹೆಚ್ಚು ಮಾಡ್ತಕ್ಕಂಥ ಆಹಾರಗಳು ಅಂತ ಹೇಳಿದರೆ ಒಂದು ಮೊಸರು ಆಮೇಲೆ ಪಪ್ಪಾಯದ ಎಲೆ ಅದನ್ನು ಸಾಂಬಾರಿಗೆ ಹಾಕಿ ಸೇವನೆ ಮಾಡ್ಬೋದು ಅಥವಾ ಜ್ಯೂಸ್ ಸೇವನೆ ಮಾಡಿದರೆ ಪಟ್ಟಂತ ನಿಮ್ಮ ವೈಟ್ ಬ್ಲಡ್ ಸೆಲ್ಗಳು ಇನ್ಕ್ರೀಸ್ ಆಗ್ತವೆ ಹೆಚ್ಚಾಗ್ತವೆ ಒಂದೆರಡು ಎಲೆ ತಗೊಂಡು ಅದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಸ್ವಲ್ಪ ಹೀಟ್ ಆಗುತ್ತೆ ಆದರೆ ವೈಟ್ ಬ್ಲಡ್ ಸೆಲ್ ಮಾತ್ರ ಬೇಗ ಇನ್ಕ್ರೀಸ್ ಹೆಚ್ಚಾಗ್ತದೆ ಇನ್ನು ಈ ವಿಚಾರವನ್ನು ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ತೀರಾ ಈ ಪಪ್ಪಾಯ ಎಲೆದು ಇನ್ನಷ್ಟು ಆಹಾರ ಪದಾರ್ಥಗಳೇನೆಂದರೆ ಕಿವಿ ಹಣ್ಣು ಅಂತ ಬರ್ತದೆ ನೋಡಿ ಆ ಕಿವಿ ಹಣ್ಣು ವೈಟ್ ಬ್ಲಡ್ ಸೆಲನ್ನು ಹೆಚ್ಚಿಗೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಅದು ಕಿವಿ ಹಣ್ಣು ಆ ಕಿವಿ ಹಣ್ಣಿನ ಸೇವನೆಯಿಂದನು ಕೂಡ ನಿಮ್ಮ ವೈಟ್ ಬ್ಲಡ್ ಸೆಲ್ಗಳು ಇನ್ಕ್ರೀಸ್ ಆಗ್ತವೆ ಆಮೇಲೆ ಈ ನೋನಿ ಫ್ರೂಟ್ ನೋಣಿ ಹಣ್ಣು ಅಂತ ಬರ್ತದೆ ನೋಣಿ ಹಣ್ಣಿನ ಸೇವನೆಯಿಂದನೂ ಕೂಡ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಗೆ ಮಾಡತಕ್ಕಂಥ ಈ ಬಿಳಿ ರಕ್ತ ಕಣಗಳು ಹೆಚ್ಚಿಗೆ ಆಗ್ತವೆ ಆಮೇಲೆ ಯಾವುದು ಪಾಲಕ್ ಸೊಪ್ಪು ಆಮೇಲೆ ಸನ್ಫ್ಲವರ್ ಬೀಜ ಯಾವುದು ಸೂರ್ಯಕಾಂತಿ ಬೀಜ ಪಾಲಕ್ ಸೊಪ್ಪನ್ನು ನಾವು ಸೇವನೆ ಮಾಡ್ಬೋದು ಅದರ ಜ್ಯೂಸನ್ನು ಸೇವನೆ ಮಾಡೋದು ಸೂರ್ಯಕಾಂತಿ ಬೀಜವನ್ನು ಪೌಡರ್ ಮಾಡಿ ಅದನ್ನು ಅಡಿಗೆಯಲ್ಲಿ ಹಾಕಿ ಸೇವನೆ ಮಾಡ್ಬೋದು ಅಥವಾ ಸೂರ್ಯಕಾಂತಿ ಬೀಜವನ್ನು ನೆನೆಸಿ ಏನು ಮಾಡಬೇಕು ಹೇಳಿದ್ರೆ ಮಿಕ್ಸಿಗೆ ಹಾಕಿ ಆ ಜ್ಯೂಸನ್ನು ತೆಗಿಬೇಕು ಎಷ್ಟು ಗ್ರಾಮ್ನಷ್ಟು ಒಂದು ಎರಡು ಚಮಚದಷ್ಟು ಸೂರ್ಯಕಾಂತಿ ಬೀಜವನ್ನು ನೆನೆಸಿ ಅದನ್ನು ಮಿಕ್ಸಿಗೆ ಹಾಕಿ ಅದನ್ನೇನು ಮಾಡಬೇಕು ಅದರ ಹಾಲು ತೆಗಿಬೇಕು ಅದನ್ನು ಸೋಸ್ಕೊಳ್ಬೇಕು ಬಟ್ಟೆಗೆ ಹಿಂಡಬೇಕು ತಿಳಿ ಹಾಲು ಬರ್ತವೆ ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತವೆ ಇನ್ನು ಇನ್ನಷ್ಟು ಆಹಾರಗಳನ್ನು ನಾವು ನೋಡೋದಾದರೆ ಬಿಳಿ ರಕ್ತ ಕಣಗಳು ಹೆಚ್ಚು ಮಾಡಲಿಕ್ಕೆ ಸಿಟ್ರಿಕ್ ಫ್ರೂಟ್ಸ್ ಭಾಳ ಅದ್ಭುತವಾಗಿ ಸಹಕಾರವನ್ನು ಮಾಡ್ತವೆ ಸಿಟ್ರಿಕ್ ಫ್ರೂಟ್ಸ್ ಅಂತ ಹೇಳಿದ್ರೆ ಏನು ಹುಳಿ ಸ್ವಾದವನ್ನು ಹೊಂದಿರುವ ಹಣ್ಣುಗಳು ಯಾವುದು ರುಚಿಯಲ್ಲಿ ಹುಳಿಯ ಅಂಶವನ್ನು ಹೊಂದಿರುತ್ತೆ ಅವು ಸಿಟ್ರಿಕ್ ಫ್ರೂಟ್ಸ್ ಆರೆಂಜ್ ಆಗಿರ್ಬೋದು ಮೋಸಂಬಿ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಇದೆಲ್ಲವೂ ಕೂಡ ಸಿಟ್ರಿಕ್ ಫ್ರೂಟ್ಸ್ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಬರ್ತವೆ ಈ ಹುಳಿ ಹಣ್ಣುಗಳನ್ನು ನಾವು ತಿನ್ನೋದರಿಂದ ನಮ್ಮಲ್ಲಿ ಬಿಳಿ ರಕ್ತ ಕಣಗಳ ಹೆಚ್ಚಳ ಆಗ್ತದೆ ಇವುಗಳನ್ನು ಹಾಗೇನೂ ಕೂಡ ಸೇವನೆ ಮಾಡ್ಬೋದು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು ನಿಮಗೆ ಜ್ಯೂಸ್ ಅಂದ ತಕ್ಷಣ ಒಂದು ತಲೆಗೆ ಬರ್ತದೆ ಯಾವುದು ಸಕ್ಕರೆ ಹಾಕೋದು ಐಸ್ ಹಾಕೋದು ಸಕ್ಕರೆ ಮತ್ತು ಐಸ್ ಹಾಕಿದರೆ ಅದು ಜ್ಯೂಸ್ ಹಾಕೋದಿಲ್ಲ ವಿಷ ಆಗ್ತದೆ ಸಕ್ಕರೆ ಈ ಭೂಲೋಕದ ದೊಡ್ಡ ಒಂದು ಫಾಯ್ಸನ್ ಅಂತ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀವಿ ಬೇಕಾರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಬಗ್ಗೆ ನಾವು ಲಿಂಕ್ ಕೊಟ್ಟಿರ್ತೇವೆ ಸಕ್ಕರೆ ದೊಡ್ಡ ಕಾರ್ಪೋಟಕ ವಿಷ ಅಂಥೇಳಿ ನಾವು ಒಂದು ವಿಡಿಯೋ ಮಾಡಿದ್ದೇವೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಶುಗರ್ ಸೈಡ್ ಎಫೆಕ್ಟ್ ಅಂತ ಹೊಡೆದ್ರೂ ಬರ್ತದೆ ಸಕ್ಕರೆಯಿಂದ ಆಗ್ತಕ್ಕಂಥ ತೊಂದರೆಗಳು ಅಂತ ನೀವು ಸರ್ಚ್ ಮಾಡಿದ್ರು ಬರ್ತದೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅದರ ಲಿಂಕ್ ಇರ್ತದೆ ಹೀಗೆ ಸಕ್ಕರೆಯನ್ನು ಸೇರಿಸಬಾರ್ದು ಯಾವುದಕ್ಕೆ ಜ್ಯೂಸ್ ಮಾಡಲಿಕ್ಕೆ ಅದನ್ನೇನಾದ್ರೂ ಸೇರಿಸಿದರೆ ಅದರಲ್ಲಿರ್ತಕ್ಕಂಥ ಪೋಷಕ ತತ್ವಗಳನ್ನ ಉಲ್ಟಾ ಇದು ಹಾಳು ಮಾಡುತ್ತೆ ಹಾಗೆ ಆ ಸಕ್ಕರೆಯನ್ನು ಸೇರಿಸಿದಾಗ ಜ್ಯೂಸ್ ಆಗೋದೆಲ್ಲ ಅದು ವಿಷ ಆಗುತ್ತೆ ಇನ್ನು ಇದಾದ ಮೇಲೆ ಮೇಲೆ ಈ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡಾಗ ಮಾತ್ರ ಬಿಳಿ ರಕ್ತ ಕಣಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಬ್ಯಾಲೆನ್ಸ್ ಆಗ್ತವೆ ಇನ್ಕ್ರೀಸ್ ಆಗ್ತವೆ ಅಂತಹ ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು ಅಂದರೆ ನಾವು ಅಪಾನ ಮುದ್ರೆಯಲ್ಲಿ ಕಪಾಲ್ ಮಾಡೋದು ಅಪಾನ ಮುದ್ರೆಯಲ್ಲಿ ನಾಡಿ ಶೋಧನ ಮಾಡೋದು ಅಪಾನ ಮುದ್ರೆ ಮತ್ತು ಪ್ರಾಣ ಮುದ್ರೆ ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸ್ಪರ್ಶ ಮಾಡೋದು ಪ್ರಾಣ ಮುದ್ರೆ ಅಂದರೆ ಕಿರು ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸ್ಪರ್ಶ ಮಾಡೋದು ಇದರಲ್ಲಿ ಕಪಾಲ್ ಮತ್ತು ನಾಡಿ ಶೋಧನಾ ಪ್ರಾಣಾಯಾಮ ಮಾಡೋದರಿಂದ ನಿಮ್ಮಲ್ಲಿ ಇಂತಹ ಸಮಸ್ಯೆಗಳು ದೂರ ಆಗ್ತವೆ ಆಯುರ್ವೇದ ಟಿಪ್ಸಿನ್ ಇನ್ ಕನ್ನಡ ಕಪಾಲ್ ಪ್ರಾಣಾಯಾಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಹೋಡಿದ್ರು ಕೂಡ ಅದು ನಿಮಗೆ ಸಿಗ್ತದೆ ಅದನ್ನು ಹೆಂಗೆ ಮಾಡಬೇಕಂತ ವಿಶೇಷವಾಗಿ ನಾವು ಒಂದೊಂದು ಎಪಿಸೋಡ್ನಲ್ಲಿ ಅದರ ಸಮಗ್ರ ಮಾಹಿತಿಯನ್ನು ಕೊಟ್ಟಿದೆ ಇದನ್ನು ನೀವು ಮಾಡಬೇಕು ಇದನ್ನು ಮಾಡ್ತಾ ಹೋದರೆ ನಾಡಿ ಶುದ್ಧಿ ಪ್ರಾಣಾಯಾಮ ಕಪಾಲ್ಭಾತಿ ಪ್ರಾಣಾಯಾಮದಿಂದ ನಮ್ಮ ಶರೀರದಲ್ಲಿ ಡಿ ಜನ್ರೇಷನ್ ಆಗಿರ್ತಕ್ಕಂಥ ಕೋಶಗಳು ಮತ್ತು ರೀ ಜನ್ರೇಷನ್ ಆಗ್ತವೆ ಅಂದರೆ ನಿಸ್ಸತ್ವವಾಗಿರ್ತಕ್ಕಂಥ ನಿರ್ಜೀವಗೊಂಡಿರ್ತಕ್ಕಂಥ ಕೋಶಗಳನ್ನು ಮತ್ತೆ ಪುನರುತ್ಥಾನ ಪುನರುತ್ಪತ್ತಿ ಪ ಕೊಡಿಸ್ತಕ್ಕಂಥ ಶಕ್ತಿಯನ್ನು ನಾವು ಪ್ರಾಣಾಯಾಮದಿಂದ ಪಡ್ಕೋಬೋದು ಹಾಗೆ ಆಹಾರವನ್ನು ಸೇವನೆ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರಾಣಾಯಾಮ ಮಾಡೋದು ಕೂಡ ಮುಖ್ಯ ಅದರ ಜೊತೆಗೆ ಧ್ಯಾನವನ್ನು ಮಾಡಬೇಕು ಧ್ಯಾನ ಅಂಥೇಳಿದ್ರೇನು ಯಾವುದೇ ಒಂದು ಭಾಗದಲ್ಲಿ ನಾವು ಏಕಾಗ್ರತೆಯನ್ನಿಟ್ಟು ಧ್ಯಾನವನ್ನು ಮಾಡೋದು ವೈಟ್ ಬ್ಲಡ್ ಸೆಲ್ಗಳು ಇನ್ಕ್ರೀಸ್ ಆಗಬೇಕಂದ್ರೆ ಯಾವ ಭಾಗದಲ್ಲಿ ಗಮನವನ್ನು ಇಡಬೇಕು ನಾಭಿ ಮೇಲೆ ಗಮನ ಇಡಬೇಕು ಮಕ್ಕಳ ಮೇಲೆ ನಾಭಿ ಮೇಲೆ ಗಮನ ಇಟ್ಟು ನೇರವಾಗಿ ಕುತ್ಕೋಬೇಕು ಪ್ರಾಣಾಯಾಮದ ನಂತರ ಒಂದು ಅರ್ಧ ಗಂಟೆ ಅಥವಾ ಒಂದು ಹದಿನೈದು ನಿಮಿಷ ದೀರ್ಘವಾಗಿ ಉಸಿರಾಟ ಮಾಡಬೇಕು ನಾಬಿ ಮೇಲಿನ ಗಮನ ಇರಬೇಕು ಹೀಗೆ ಮಾಡ್ತಾ ಹೋದರೆ ನಮ್ಮ ಸೋಲಾರ್ ಪ್ಲೆಕ್ಸ್ ಅಂತ ಏನು ಹೇಳ್ತಾರೆ ಸೌರಮಂಡಲ ಚಕ್ರ ಮಣಿಪೂರಕ ಚಕ್ರ ನಾಬಿ ಕೇಂದ್ರ ಕ್ರಿಯಾಶೀಲವಾಗಿ ನಮ್ಮಲ್ಲಿ ಬಿಳಿ ರಕ್ತ ಕಣಗಳ ತೊಂದರೆ ದೂರ ಆಗ್ತದೆ ಅಲ್ಲಿ ಗಮನ ಇಟ್ಟು ನೀವು ಮನಸ್ಸಿನಲ್ಲಿ ಅನ್ಕೋಬೇಕು ನನ್ನ ಬಿಳಿ ರಕ್ತ ಕಣಗಳ ತೊಂದರೆ ಸಂಪೂರ್ಣವಾಗಿ ದೂರ ಆಗಿದೆ ಅಂತ ಅನ್ಕೋಬೇಕು ಅಂದ್ಕೊಂಡ್ರೆ ಆಗ್ಬಿಡುತ್ತಾ ಅಂತ ಡೌಟ್ ನಿಮಗೆ ನಾವು ಅನ್ಕೊಳ್ಳೋದ್ರಿಂದ ಏನು ಬೇಕಾದರೂ ಆಗಬಹುದು ಅಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿನೂ ಇರ್ತದೆ ಧ್ಯಾನ ಅಂದರೆ ಅದು ಮೂರೂ ಒಳಗೊಂಡಿರ್ತದೆ ಅದಕ್ಕೆ ಹೇಳ್ತಾರೆ ಯದ್ ಭಾವಂ ತದ್ಭವತಿ ಯಥಾ ಅನ್ನಂ ತಥಾ ಮನಂ ಯಥಾ ಮನಂ ತಥಾ ಜೀವನ ಹಾಗೆ ಯಾವುದು ಮನಸ್ಸನ್ನು ಹದಗೊಳಿಸುತ್ತೆ ಪಾಸಿಟಿವ್ ಮಾಡುತ್ತೆ ಮೈಂಡನ್ನು ಅಂತಹ ಸಾತ್ವಿಕ ಪಾಸಿಟಿವ್ ವಿಚಾರಗಳನ್ನು ಸಂಕಲ್ಪ ಮಾಡೋದ್ರ ಮೂಲಕ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಹೋಗಬೇಕು ಅದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ನಮಗೆ ತಲೆನೋವು ಇಲ್ಲಾಂದರೆ ತಲೆನೋವು ಹೊರಟೋಗುತ್ತೆ ಅಂತ ನೂರಾರು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಈ ಕ್ಯಾನ್ಸರ್ ರೋಗಿಗಳಿಗೆ ಇಂಜೆಕ್ಷನ್ ಮಾಡಲಾರ್ದೇ ಇಂಜೆಕ್ಷನ್ ಮಾಡಿದ್ದೀವಿ ಅಂತ ಹೇಳಿದಾಗ ನೋವು ಕಡಿಮೆ ಆಗಿರೋ ಉದಾಹರಣೆಗಳು ಅಮೇರಿಕಾದಲ್ಲಿ ಒಂದು ದೊಡ್ಡ ಸಂಸ್ಥೆ ಇದನ್ನು ರಿಸರ್ಚ್ ಮಾಡಿದೆ ಆಮೇಲೆ ಕ್ಯಾನ್ಸರ್ಗೆ ಒಂದು ಮಾರ್ಫಿ ಅಂತ ಇಂಜೆಕ್ಷನ್ ಬರುತ್ತೆ ಅದನ್ನು ಮಾಡಿನೂ ಕೂಡ ನಿನಗೆ ಮಾಡಿಲ್ಲ ಅಂತ ಹೇಳಿದಾಗ ಅವನಿಗೆ ನೋವು ಕಡಿಮೆ ಆಗಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟು ನಿನಗೆ ಮಾರ್ಫಿಯಾ ಮಾಡಿದ್ದೀನಿ ಅಂತ ಹೇಳಿದಾಗ ಅವನಿಗೆ ನೋವು ಕಡಿಮೆ ಆಗಿದೆ ಯಾಕಂದರೆ ಹಂಗೆ ಅಂದ್ಕೊಂಡಿದ್ದಾನೆ ಡಾಕ್ಟರ್ ಮೇಲೆ ಅವ್ನಿಗೆ ಭರವಸೆ ಇದೆ ಓ ಡಾಕ್ಟ್ರು ಇಂಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂಥೇಳಿ ಅವನು ಪಾಸಿಟಿವ್ ಆಗಿ ಮನಸ್ಸಿಂದ ನಂಬಿದ್ದಾನೆ ನಂಬಿಕೆಯ ಜೀವನ ಅಲ್ವಾ ಹಾಗೆ ನಂಬಬೇಕು ಹಾಗೆ ಪಾಸಿಟಿವ್ ಆಗಿ ನೀವು ಅಂದ್ಕೊಳ್ತಾ ಹೋದರೆ ನಿಮ್ಮಲ್ಲಿ ಏನಾಗ್ತದೆ ಪಾಸಿಟಿವ್ ಥಾಟ್ಸ್ಗಳಿಂದ ಪಾಸಿಟಿವ್ ಹೆಲ್ತ್ ಬರ್ತದೆ ಹಾಗೆಯೇ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಮನಸ್ಪೂರ್ವಕವಾಗಿ ಅನ್ಕೋಬೇಕು ಅಲ್ಲ ಭಾಳ ಜನ ಆರ್ಟಿಫಿಷಿಯಲ್ ಜೀವನ ಬದುಕ್ತಾ ಇದ್ದಾರೆ ಈ ಆರ್ಟಿಫಿಷಿಯಲ್ ಜೀವನ ಶಾಶ್ವತ ಅಲ್ಲ ಅದು ಕೃತಕ ಬದುಕು ಸುಮ್ಮ ಸುಮ್ಮನೇನಾಗೋದು ಬೇರೆಯವ್ರ ತೋರ್ಪಡಿಕೆಗೋಸ್ಕರ ಗೌರವ ತೋರಿಸೋದು ಅರ್ಥ ಇತ್ತಲ್ಲ ಹಾಗೆ ಜೀವನದಲ್ಲಿ ಹ್ಯಾಂಗೆ ನಾವು ಮಾಡಿದರೆ ನಮಗೆ ನಾವೇ ಮೋಸ ಮಾಡ್ಕೊಂಡಂಗೆ ಇಂತಹ ಆ ಒಂದು ಕೃತಕ ಜೀವನದಿಂದ ಯಾಂತ್ರಿಕ ಜೀವನದಿಂದಲೇ ಇಂಥ ಇಂಬ್ಯಾಲೆನ್ಸ್ಗಳಾಗೋದು ಆಟೋ ಇಮ್ಯುಡಿಸಿಗಳು ಬರೋದು ಅದಕ್ಕೆ ಯಾಂತ್ರಿಕವಾಗಿ ಬದುಕೋದು ಹ್ಞೂ ವಿನಯಂ ದುರಿತ ಲಕ್ಷಣಂ ಅಂತ ಹೇಳ್ದಂಗೆ ಅತಿ ವಿನಯಂ ದುರಿತ ಲಕ್ಷಣಂ ಅತಿಯಾಗಿ ಸುಂಸುವೆ ಬೇಕು ಅಂತಲೇ ವಿನಯ ತೋರಿಸೋದು ಅಲ್ವಾ ಹಾಗೆ ನಮ್ಮ ವಿನಯ ವಿನಮ್ರತೆ ಹೇಗಿರಬೇಕೆಂದರೆ ಕೃತಕವಾಗಿ ಆರ್ಟಿಫಿಷಿಯಲ್ ಇರಬಾರ್ದು ಭಾವನಾತ್ಮಕವಾಗಿ ಬದುಕಬೇಕಲ್ರಿ ನಾವು ಭಾವನೆಗಳಿಲ್ಲದೆ ಬದುಕಿದರೆ ಜೀವನ ವ್ಯರ್ಥ ಆಗಿ ಹೋಗ್ಬಿಡ್ತದೆ ಅದಕ್ಕೆ ಇಂತಹ ಪರಿಸ್ಥಿತಿ ಎದುರಾಗಲಿಕ್ಕೆ ಅಂತಹ ನಮ್ಮ ಆ ಒಂದು ಕುತಂತ್ರ ಬುದ್ಧಿ ಅತಂತ್ರ ಬುದ್ಧಿ ಪರತಂತ್ರ ಬುದ್ಧಿನೇ ಕಾರಣ ಆಗಿರ್ತದೆ ಹಾಗೆ ಬುದ್ಧಿ ಕುತಂತ್ರ ಆಗಬಾರ್ದು ಅತಂತ್ರ ಆಗ್ಬೋದು ಪರಪ ಪರತಂತ್ರ ಆಗಬಾರ್ದು ಅಂದರೆ ಸ್ವತಂತ್ರವಾಗಿ ನಾವು ವಿಚಾರ ಮಾಡಬೇಕು ನಾನು ಹೇಳೋ ವಿಚಾರಗಳನ್ನು ನೀವು ನಂಬೇಕಾಗಿರೋ ಅವಶ್ಯಕತೆ ಇಲ್ಲ ಗುರು ಹೇಳಿದ ಮಾತೆಲ್ಲವನ್ನೂ ಸತ್ಯವೆಂದು ನಂಬಬೇಡ ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾದರೆ ಅದನ್ನು ಮಾತ್ರ ಸ್ವೀಕರಿಸು ಇಲ್ಲದಿದ್ದರೆ ಅದನ್ನು ದ್ವಿಕ್ಕರಿಸು ಹಾಗಾಗಿ ನಾವು ಹೇಳಿರೋ ವಿಚಾರಗಳನ್ನು ನೀವು ಅವಲೋಕಿಸಿ ಅವುಗಳನ್ನು ಗಮನಿಸಿ ವಿಚಾರ ಮಾಡಿ ಸತ್ಯ ಅನಿಸಿದರೆ ಒಪ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಬಿಳಿ ರಕ್ತ ಕಣಗಳಿಗೆ ಮಾನಸಿಕ ರೋಗಗಳು ಕೂಡ ಒಂದು ಕಾರಣ ಅಂತ ಅಂಥೇಳಿಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯಿತು ಆದ್ಮೇಲೆ ಯೋಗ ಅಂದರೆ ಮನಪ್ರಶ ಮನೋಪಾಯ ಯೋಗ ಮನಸ್ಸನ್ನು ಪ್ರಸನ್ನವಾಗಿಡೋದೇ ಯೋಗ ಆ ಮನಸ್ಸನ್ನು ಪ್ರಸನ್ನವಾಗಿಡಬೇಕಂದ್ರೆ ಒಳ್ಳೆಯ ವಿಚಾರಗಳನ್ನು ಕೇಳೋದು ಮಾಡಬೇಕು ಆಮೇಲೆ ಆದ ಬಿಳಿ ರಕ್ತ ಕಣಗಳು ಇದು ಯಾವತ್ತೂ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಹೇಳಿದರೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಆಯುರ್ವೇದದ ದಿನಚರ್ಯ ಋತುಚರ್ಯ ಆಹಾರಚರ್ಯವನ್ನು ಫಾಲೋ ಮಾಡಬೇಕು ಸಮಯಕ್ಕೆ ಸರಿಯಾಗಿ ತಿನ್ನೋದು ಸಮಯಕ್ಕೆ ಸರಿಯಾಗಿ ಮಲಗೋದು ಸಮಯಕ್ಕೆ ಸರಿಯಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ಪ್ರಕೃತಿಗೆ ಹತ್ತಿರವಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ಬದುಕೋದ್ರಿಂದ ಮಾತ್ರ ಇಂತಹ ದುಷ್ಟ ಆ ಒಂದು ಪರಿಸ್ಥಿತಿಯಿಂದ ನಾವು ದೂರ ಆಗ್ಬೋದು ಇದು ಬಹಳ ದುಷ್ಟ ಪರಿಸ್ಥಿತಿ ಯಾಕಂದರೆ ಈ ಬಿಳಿ ರಕ್ತ ಕಡಿಮೆಯಾಗಿ ಭಾಳ ಜನ ಸಾವನ್ನಪ್ಪಿದ್ದಾರೆ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ವೇರಿಯೇಷನ್ ಆಗಿ ಅದಕ್ಕೆ ಆದ ಇಂತಹ ಸಮಸ್ಯೆಯಿಂದ ನೀವು ಪಾರಾಗಬೇಕಂದ್ರೆ ಇಂಥ ಆಹಾರ ಪದ್ಧತಿ ನೀವು ಪಪ್ಪಾಯ ಜ್ಯೂಸ್ ಇದೆಯಲ್ಲ ಅದನ್ನೊಂದು ಎರಡು ಮೂರು ದಿವಸ ಕುಡಿದ್ರೆ ಸಾಕು ಬೆಳಗ್ಗೆದ್ದೊಂದು ಗ್ಲಾಸು ಬಿಳಿ ರಕ್ತ ಕಣಗಳು ಹೆಚ್ಚಾಗಿಬಿಡ್ತವೆ ಅಮೃತ ಬಳ್ಳಿ ಜ್ಯೂಸ್ ಕುಡಿಬೋದು ಆಮೇಲೆ ಈ ಸಮಸ್ಯೆ ಬರೋದು ಯಾವುದರಿಂದ ಅಂತೇಳಿದ್ರೆ ಕಿಡ್ನಿ ಮತ್ತು ಶರೀರದಲ್ಲಿ ಲಿವರ್ ಸರಿಯಾಗಿ ಕೆಲಸ ಮಾಡೋದಕ್ಕೆ ಮಾಡದೇ ಇರೋದ್ರಿಂದ ರಕ್ತ ಉತ್ಪತ್ತಿಗೆ ಇವು ಮುಖ್ಯ ಇವು ಅಂಗಗಳು ಅದಕ್ಕಾಗಿ ಲಿವರ್ ಮತ್ತು ಕಿಡ್ನಿಯನ್ನು ನಾವು ಶುದ್ಧವಾಗಿಟ್ಕೋಬೇಕು ಇಂಥವೆಲ್ಲ ಅಂಶಗಳು ಉತ್ಪತ್ತಿ ಆಗಬೇಕಂದ್ರೆ ನಮಗೆ ಬೋನ್ ಮ್ಯಾರು ಚೆನ್ನಾಗಿ ಕೆಲಸ ಮಾಡಬೇಕು ಒಂದು ಕಿಡ್ನಿಲಿ ಉತ್ಪತ್ತಿ ಆಗ್ತಕ್ಕಂಥ ಎರಿಥ್ರೋಪಾಯಿಟಿನ್ ಅಂತಕ್ಕಂಥ ಹಾರ್ಮೋನ್ ಬೇಕಾಗ್ತದೆ ಕಿಡ್ನಿಯಲ್ಲಿ ಇರತಕ್ಕಂಥ ಹಾರ್ಮೋನು ಆಮೇಲೆ ಬೋನ್ ಮ್ಯಾರೋ ಆಕ್ಸಿಜನ್ ಇವೆಲ್ಲ ಸೇರಿ ರಕ್ತದ ಅಂಶಗಳು ಉತ್ಪತ್ತಿ ಆಗ್ತವೆ ಅದಕ್ಕೆ ಇವೆಲ್ಲವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಂದ್ರೆ ಸ್ವಚ್ಛವಾಗಿರೋ ಆಹಾರ ತಿನ್ನೋಣ ದುಶ್ಚಟಗಳಿಂದ ದೂರ ಇರೋಣ ಚಹಾ ಕಾಫಿ ಆಮೇಲೆ ಧೂಮಪಾನ ಮದ್ಯಪಾನ ಇಂತಹ ವ್ಯಸನಗಳಿಂದ ದೂರ ಇತ್ತು ಇಂತಹ ಪದ್ಧತಿಯನ್ನು ನಾವು ಆಚರಣೆ ಮಾಡಿದ್ದೆ ಆದರೆ ಈ ಬಿಳಿ ರಕ್ತ ಕಣಗಳ ಸಮಸ್ಯೆಯಿಂದ ದೂರ ಆಗ್ಬೋದು ಇದರಲ್ಲಿ ಸಂದೇಹಗಳಿದ್ದರೆ ತಾವು ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನ ಭೇಟಿಯಾಗಿ ಜೊತೆಗೆ ಎಲ್ಲೂ ಗುಣ ಆಗದೇ ಇರತಕ್ಕಂಥ ಕಠಿಣ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಯೋಗದಲ್ಲಿ ಚಿಕಿತ್ಸೆ ಇದೆ ಪರಿಹಾರ ಇದೆ ಅನುಭವದ ಮೂಲಕ ಹೇಳ್ತಾ ಇದ್ದೇವೆ ನೀವು ಕೂಡ ಅನುಭವಸ್ಥ ವೈದ್ಯರುಗಳನ್ನ ಭೇಟಿಯಾದರೆ ನಿಮಗೂ ಕೂಡ ಅದರ ಲಾಭ ಸಿಗ್ತದೆ ಜೊತೆಗೆ ಆದ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ಪೇಜ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥ